ಕರ್ನಾಟಕದಲ್ಲಿ ಕಳೆದ 40 ವರ್ಷಗಳಲ್ಲಿ ಬರದೇ ಇರತಕ್ಕಂತ ಭೀಕರವಾದಂತ ಬರಗಾಲ ಇವತ್ತು ಇಡೀ ರಾಜ್ಯದಲ್ಲಿದೆ. ಕರ್ನಾಟಕದಲ್ಲಿ ಇರ್ತಕ್ಕಂತ ಸುಮಾರು 26,000 ಕೆರೆಗಳು, ಎಲ್ಲ ಕೆರೆಗಳು ಸೇರಿ 95% ಹೆಚ್ಚು ಕೆರೆಗಳು ಸಂಪೂರ್ಣವಾಗಿ ಅಲೆ ಅಡ್ಡ ಬತ್ತಿ ಹೋಗಿದೆ. ಕರ್ನಾಟಕದಲ್ಲಿರ್ತಕ್ಕಂತ ಪ್ರಮುಖವಾಗಿರ್ತಕ್ಕಂತ 2 ಬೇಸಿನ್ಗಳು, ಒಂದು ಕಾವೇರಿ ಬೇಸಿನ್ ಮತ್ತು ಇನ್ನೊಂದು ಕೃಷ್ಣಾ ಬೇಸಿನ್. ಕಾವೇರಿ ಬೇಸಿನ್ ಅಲ್ಲಿ ಬಹುಶಃ ಮಂಡ್ಯ, ತುಮಕೂರು, ಮೈಸೂರು ಭಾಗದಲ್ಲಿ ಕೂಡ ಹಳ್ಳಿಗಳಲ್ಲಿ ಕೂಡ ಕುಡಿಯೋ ನೀರಿನ ಸಮಸ್ಯೆ ಪ್ರಾರಂಭ ಆಗಿದೆ. ಯಾಕಂದ್ರೆ ಈಗಾಗಲೇ ನಾನು ಮಂಡ್ಯ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದೇನೆ, ಅಲ್ಲಿರ್ತಕ್ಕಂತ ರೈತರು ಹೊಲಗಳಿಗೆ ಕೂಡ ಹೋಗಿ ಬಂದಿದ್ದಾರೆ. ಬಹುಶಃ KRS ಡ್ಯಾಮ್ ಆದ್ಮೇಲೆ ವಿಶ್ವೇಶ್ವರ ಕ್ಯಾನಲ್ಗೆ, BC ಕ್ಯಾನಲ್ಗೆ ನೀರು ಬಿಡದೇ ಇರತಕ್ಕಂತ, ಬೇಸಿಗೆ ಕಾಲದಲ್ಲಿ ನೀರು ಬಿಡದೇ ಇರತಕ್ಕಂತ ಉದಾಹರಣೆ ಇರಲಿಲ್ಲ. ಯಾಕೆ ಅಂದ್ರೆ ಆ ಕ್ಯಾನಲ್ಗೆ ನೀರು ಬಿಟ್ಟಾಗ ಮಾತ್ರ ಆ ಜಿಲ್ಲೆಯಲ್ಲಿರ್ತಕ್ಕಂತ ಬಹುತೇಕ ಕೆರೆಗಳು ಅಂತರ್ಜಲ ಮಟ್ಟ ಜಾಸ್ತಿ ಆಗ್ತದೆ, ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಸಿಗ್ತದೆ. ಆದ್ರೂ ಪ್ರಥಮ ಬಾರಿಗೆ ಕಾಂಗ್ರೆಸ್ ಸರ್ಕಾರ ಈ ಭಾಗದವರೇ ಏನು ಉಪಮುಖ್ಯಮಂತ್ರಿಗಳಿದ್ದಾರೆ, DK ಶಿವಕುಮಾರ್ ಅವರು, ಮತ್ತೆ ಅವರೇ ನೀರಾವರಿ ಸಚಿವರಿದ್ದಾರೆ, ಈ ಭಾಗದ ಜನಕ್ಕೆ ಕುಡಿಯ ನೀರು ಕೊಡ್ತೇನೆ ಅಂತ ಹೇಳಿ, ಮೇಕೆದಾಟು ಯೋಜನೆಯನ್ನು ಜಾರಿಗೆ ತರ್ತೇನೆ ಅಂತ ಹೇಳಿ ಪಾದಯಾತ್ರೆ ಮಾಡಿದಂತ ವ್ಯಕ್ತಿನೇ ಇವತ್ತು ಜಲಸಂಪನ್ಮೂಲ ಸಚಿವರು. ಆದರೆ ದುರಾದೃಷ್ಟ ಏನು ಅಂದ್ರೆ ಕಾವೇರಿ ಬೇಸಿನ ಹಳ್ಳಿಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇವತ್ತು ಭೀಕರವಾಗಿ ಕಾಡೋದಕ್ಕೆ ಪ್ರಾರಂಭ ಆಗಿದೆ. ವಿಶೇಷವಾಗಿ ತೆಂಗು ಬೆಳೆ, ಬಾಳೆ, ತೋಟಗಾರಿಕೆ, ಬಹುವಾರ್ಷಿಕ ಬೆಳೆಗಳಿಂದ ಬೆಳೆಗಳಲ್ಲೂ ಕೂಡ ಸಂಪೂರ್ಣವಾಗಿ ನಾಶ ಆಗ್ತಕ್ಕಂಥ ಸ್ಥಿತಿಗೆ ನಿರ್ಮಾಣ ಆಗಿರ್ತಕ್ಕಂಥದ್ದು ಒಂದ್ ಕಡೆ. ಅಂತರ್ಜಲ ಮಟ್ಟ ಕುಸಿದೋಗಿರ್ತಕ್ಕಂಥದ್ದು. ಮೂರನೇದು ಬಹಳ ಮುಖ್ಯವಾಗಿ ವಿದ್ಯುತ್ ಕೈ ಕೊಡ್ತಾ ಇರ್ತಕ್ಕಂಥದ್ದು. ಎಲ್ಲೂ ಕೂಡ ಸರಿಯಾಗಿ ವಿದ್ಯುತ್ತನ್ನ ಅಳದಿರ್ತಕ್ಕಂತ ಅಲ್ಪ ಸ್ವಲ್ಪ ಬೆಳೆಗಳನ್ನ ನೀರು ಹಾಕಿ ಅದನ್ನು ಬೆಳೆಸಿ ಉಳಿಸ್ಬೇಕು ಅಂದ್ರು ಕೂಡ ಇವತ್ತು ರೈತರಿಗೆ ಸಾಧ್ಯ ಆಗ್ತಾ ಇಲ್ಲ. ಇದು ಕಾವೇರಿ ಬೇಸಿನ ಸ್ಥಿತಿ. ಹಿಂದಿ ಘಟಬಂಧನ್ ನ DMK ಸರ್ಕಾರವನ್ನ ತೃಪ್ತಿಪಡಿಸೋದಕ್ಕೋಸ್ಕರ, ತಮ್ಮ ಅಲಯನ್ಸ್ ಅನ್ನ ಗಟ್ಟಿಗೊಳಿಸೋದಕ್ಕೋಸ್ಕರ ತಮಿಳುನಾಡಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಟ್ಟಿರುವುದರ ಪರಿಣಾಮ ಇವತ್ತು KRS ನಲ್ಲಿ ಸಂಪೂರ್ಣವಾಗಿ ನೀರು ಮುಗಿದೋಗ್ತಾ ಇದೆ. ಜೊತೆಗೆ ಬೆಂಗಳೂರಿನ ನಗರದಲ್ಲಿ, ಬಹುಶಃ ಬೆಂಗಳೂರು ನಗರಕ್ಕೆ ಕುಡಿಯೋ ನೀರಿನ ಸಮಸ್ಯೆ ಫೆಬ್ರವರಿ ಅಂತ್ಯದವರೆಗೆ ಮತ್ತು ಮಾರ್ಚ್ ಮೊದಲ ವಾರದಲ್ಲೇ ಪ್ರಾರಂಭ ಆಗಿರ್ತಕ್ಕಂಥದ್ದು ಬಹುಶಃ ನಮ್ಮ ತಿಳುವಳಿಕೆ ಮಟ್ಟದಲ್ಲಿ ಇದೇ ಪ್ರಥಮ. ಈಗಾಗಲೇ ಬೆಂಗಳೂರು ನಗರದ ಓಣಿಗಳಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಉದ್ಭವ ಆಗಿದೆ. ಬಹುಮಾಡಿ ಕಟ್ಟಡಗಳಲ್ಲಿ ಜನ ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲಿದ್ದಾರೆ ನಮ್ಮ ಶಾಸಕರು, ಎಲ್ಲಿದ್ದಾರೆ ನಮ್ಮ ಉಸ್ತುವಾರಿ ಮಂತ್ರಿಗಳು, ಎಲ್ಲಿದ್ದಾರೆ ಮುಖ್ಯಮಂತ್ರಿಗಳು ಅಂತ ಹೇಳಿ ಜನ ಬೀದಿಗೆ ಬಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಾದೇವಪುರ ಅನ್ನುವಂತ ಒಂದೇನು ಕ್ಷೇತ್ರ ಇದೆ, ಆ ಭಾಗದಿಂದ ಟ್ಯಾಂಕರ್ಗಳು ಬರ್ತಿತ್ತು ನೀರು, ಅಲ್ಲಿಂದ ಟ್ಯಾಂಕರ್ಗಳಲ್ಲಿ ನೀರು ಬಂದು ಇಡೀ ಬೆಂಗಳೂರು ನಗರಕ್ಕೆ ಕುಡಿಯೋ ನೀರು ಸಪ್ಲೈ ಆಗ್ತಿತ್ತು. ಆದ್ರೆ ಇವತ್ತು ಅದೇ ಮಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲೇ ಕುಡಿಯೋ ನೀರಿನ ಸಮಸ್ಯೆ ಉಂಟಾಗಿರ್ತಕ್ಕಂಥದ್ದು. ಜನಸಾಮಾನ್ಯರು ಹೆಣ್ಣು ಮಕ್ಕಳು ಇವತ್ತು ಕೊಡಗಳನ್ನು ಹಿಡ್ಕೊಂಡು ಬಂದು ಇವತ್ತು ಕುಡಿಯೋ ನೀರಿಗೆ ಇವತ್ತು ಆಕಾರವನ್ನ ಕೇಳ್ತಾ ಇದ್ದಾರೆ. ಇದು ಒಂದ್ ಕಡೆ. ಇನ್ನೊಂದು ಕಡೆ ದಾವಣಗೆರೆ ವಿಭಾಗಕ್ಕೆ ಹೋಗಿ ನೋಡಿ, ದಾವಣಗೆರೆ ವಿಭಾಗದಲ್ಲಿ ನೀರಿನ ನಿರ್ವಹಣೆಯನ್ನ ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ಸರ್ಕಾರ ಇವತ್ತು ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಬೆಳೆಗಳು ಅಕಾಲಿಕದಲ್ಲೇ ಎಲ್ಲವೂ ಕೂಡ ನಾಶ ಆಗಿಬಿಟ್ಟಿದೆ. ಆ ಬೆಳೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಸರ್ಕಾರ ವಿಚಾರ ಇರಲಿ, ಅಟ್ಲೀಸ್ಟ್ ಆಯಾ ಜಿಲ್ಲೆ ಉಸ್ತುವಾರಿ ಸಚಿವರುಗಳು ಎಲ್ಲಿ ಬೆಳೆಗಳು ನಾಶ ಆಗಿದೆ ಅಲ್ಲಿ ಕನಿಷ್ಠ ಹೋಗಿ ಅದನ್ನು ಸರ್ವೆ ಮಾಡ್ತಕ್ಕಂಥ ಕೆಲಸ ಆಗ್ಲಿ, ಏನಾಗಿದೆ ಅನ್ನೋದನ್ನ ನೋಡತಕ್ಕಂಥ ಕೆಲಸ ಆಗ್ಲಿ ಕೂಡ ಇವತ್ತು ಈ ಸರ್ಕಾರ ಮಾಡ್ತಾ ಇಲ್ಲ.
ಅದೇ ರೀತಿಯಾಗಿ ಕೃಷ್ಣ ಬೇಸಿನಲ್ಲಿ ಇಡೀ ಸಂಪೂರ್ಣವಾಗಿರ್ತಕ್ಕಂಥ ಬೆಳೆ ಇವತ್ತು ನಾಶ ಆಗಿದೆ.